ದುಬೈಯಲ್ಲಿ ಈಗ ಮಧ್ಯರಾತ್ರಿ 12:30. ನನ್ನ ಹತ್ರ ಯೋಚನೆ ಮಾಡೋಕ್ಕೆ ಇನ್ನ 3 ಅವರ್ ಇದೆ. ಇಲ್ಲಿ ಇವರೆಲ್ಲ ಒಂದು, ನಾನು ಮಾತ್ರ ಬೇರೆ ಅಂತ ಅನಿಸ್ತಾ ಇದೆ. ಸದ್ಯಕ್ಕಂತೂ ಆ ದೇಶದಲ್ಲಿ ಕೆಲಸ ಮಾಡ್ತಾ ಇರುವಂತ ಒಂದೇ ಒಂದು ಏರ್ಲೈನ್. 3 ಗಂಟೆ ಅದು ಹೆಂಗ್ ಕಳ್ದೋಯ್ತು ಗೊತ್ತೇ ಆಗ್ಲಿಲ್ಲ. ನೀವು ನನ್ನ ಏನ್ ಅನ್ಕೊಂಡಿದ್ದೀರಾ? ನಾನು ಒಬ್ಬೊಬ್ಬನೇ ತಿರ್ಗೋದು ನೋಡಿ ನೀವು ನನ್ನ ಧೈರ್ಯವಂತ, ಶೂರವಂತ, ಶಕ್ತಿವಂತ ಅಂತ ತಿಳ್ಕೊಂಡಿರ್ಬೋದು. ನಿಜ ಹೇಳ್ಬೇಕಂದ್ರೆ ನೀವು ಅನ್ಕೊಂಡಿರೋ ಅಷ್ಟು ಧೈರ್ಯ ನನಗಿಲ್ಲ. ಸುಮ್ಮನೆ ಏನಾಗುತ್ತೆ ನೋಡೋಣ, ಏನಾಗುತ್ತೆ ನೋಡೋಣ, ನಡಿ 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 ಅಂದ್ಕೊಂಡು ಕಳ್ದೈರ್ಯ ಮಾಡಿಕೊಂಡು ಹಂಗೆ ಟ್ರಿಪ್ ಹೊಡಿತಾ ಇದ್ದೀನಿ. ಇಲ್ಲಿಗೂ ಅದೇ ಧೈರ್ಯ ಮಾಡ್ಕೊಂಬಂದಿರೋದು. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಬೆಳಗ್ಗೆ ಬೆಳಗ್ಗೆ ಬಾವುಟ ದರ್ಶನ, ಜಗತ್ತನ್ನು ಒಂದ್ಸಲ ನಡಗಿಸಿದ್ದಂತಹ ಬಾವುಟ. ನೀವಿಂದೆ ನೋಡ್ತಾ ಇರೋದು ಕಾಬೂಲ್ನ ಏರ್ಪೋರ್ಟ್, ಅಫ್ಘಾನಿಸ್ತಾನದ ಮೇಯ್ನ್ ಸಿಟಿ ಕಾಬೂಲ್. ಈ ಕಾಬೂಲ್ ಏರ್ಪೋರ್ಟಲ್ಲಿ ಬಂದು ಇಳಿದಿದ್ದೀವಿ. ದೇವರು ವೆಲ್ಕಮ್ ಟು ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನ್ನ ಕ್ಯಾಪಿಟಲ್ಲು ಕಾಬೂಲ್ನ ಸಿಟಿಲಿ ಬಂದಿಳ್ದಿದ್ದೀವಿ ನಾವೀಗ. ಕರೆಕ್ಟಾಗಿ 1 ವರ್ಷದಿಂದೆ, ಒಂದೇ 1 ವರ್ಷದಿಂದೆ ಈ ಜಾಗ ನಾವೇನು ನೋಡ್ತಾ ಇದ್ದೀವಿ, ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟಿದ್ರು. ಎಲ್ಲ ಏರ್ಪೋರ್ಟ್ ಒಳಗಡೆ ಹೋಗ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟು ಬೇರೆ ದೇಶಕ್ಕೆ ಹಾರ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಲಕ್ಷಾಂತರ ಜನ ಈ ಜಾಗದಲ್ಲಿ ನಿಂತ್ಕೊಂಡಿದ್ರು. 100 ಜನ ಕಾಲು ತುಳಿತಕ್ಕೆ ಸತ್ತೋದ್ರು. ಅಯ್ಯೋ, ನೆನೆಸ್ಕೊಂಡ್ರೆ ಎದೆ ಡಗ್ ಅನ್ನುತ್ತೆ. ಕೈಸಾ ಹೋ, ಮಾಶಾಲ್ಲಾ ಮಾಶಾಲ್ಲಾ ಸುಬಾನಲ್ಲಾ. ಕಾಬೂಲ್ ಏರ್ಪೋರ್ಟಲ್ಲಿ ನೋಡ್ರಿ ಸಿಕ್ಕಾಪಟ್ಟೆ ಜನ, ಎಲ್ಲ ಅವ್ರವ್ರ ಗೆಸ್ಟ್ಗಳನ್ನ ಪಿಕಪ್ ಮಾಡ್ಕೊಳ್ಳೋಕ್ಕೆ ಕಾಯ್ತಾ ಅವರೇ. ಸಿಕ್ಕಾಪಟ್ಟೆ ಜನ, ಮುಂಚೆ ಇಷ್ಟೊಂದು ಜನ ಇರಲಿಲ್ಲ, ಬಟ್ ದಿನೇ ದಿನೇ ಸ್ವಲ್ಪ ಸ್ವಲ್ಪ ಧೈರ್ಯ ಬರ್ತಿದ್ದಂಗೆ ಬರ್ತಿದ್ದಂಗೆ ಈಗ ಜನ ಜಾಸ್ತಿ ಆಗ್ತಾವ್ರೆ. ಗುರು, ಬೆಳಗ್ಗೆ ಬೆಳಗ್ಗೆ ತಾಲಿಬಾನ್ ದರ್ಶನ, ಇಲ್ಲಿವರೆಗೂ ಚೆನ್ನಾಗಿದ್ದೀನಿ, ಇದಾದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ವೆಲ್ಕಮ್ ಟು ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನದ ಕಾಬೂಲ್ನ ಮೇಯ್ನ್ ಸಿಟಿಲಿದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಗುರು. ಇಲ್ಲಿ ಇಲ್ಲಿ ಯಾಕೆ ಇಷ್ಟೊಂದು ಟ್ರಾಫಿಕ್ ಜಾಮು ಅಂತಂದ್ರೆ, ಯಾವಾಗ ಇವ್ರು ಬಂದಿದ್ರಲ್ಲ ನಮ್ಮವರು ತಾಲಿಬಾನ್ಗಳು, ಯಾವಾಗ ಅವರು ಇಲ್ಲಿ ಗೌರ್ಮೆಂಟ್ನ ಅವ್ರ ವಶಕ್ಕೆ ತಗೊಂಡ್ರು, ಸಿಕ್ಕಾಪಟ್ಟೆ ಜನ ಎದುರುಕೊಂಡು ದೇಶ ಬಿಟ್ಬಿಟ್ಟು ದೌಡಾಗ್ಬಿಟ್ರು. ದೇಶ ಬಿಟ್ಟಾಗ ಸುಮಾರು ಮನೆಗಳು ಹಂಗಂಗೆ ಖಾಲಿ ಆಗೋಯ್ತು, ಮತ್ತು ಅವ್ರು ಬಳಸ್ತಾ ಇದ್ರಲ್ಲ ಕಾರು ಹಂಗಂಗೆ ರೋಡಲ್ಲೇ ನಿಂತೋಗಿತ್ತು. ಅವೆಲ್ಲ ಇಲ್ಲಿರೋ ಜನಗಳೆಲ್ಲ ಹಂಗೆ ಜಪ್ತಿ ಮಾಡಿಕೊಂಡ್ರು. ಇಲ್ಲಿ 100 ಕಾರ್ಗಳು ಓಡಾಡ್ತಾ ಇದೆಯಲ್ಲ, ಆ ಎಷ್ಟೊಂದು ಕಾರ್ಗಳಲ್ಲಿ ಕೀನೇ ಇಲ್ಲ, ಹಂಗಂಗೆ ಓಡ್ತಾ ಇದೆ. ಕೀ ಇಲ್ಲದೆ ಇರೋ ಕಾರ್ಗಳು ನೋಡ್ಬೋದು ನಾವಿಲ್ಲಿ. ಕನ್ನಡ ಹೇಯೆ ಕನ್ನಡ ಕನ್ನಡ. ಮತ್ತೆ ನೋಡ್ರಿ ನಮ್ಮವರ ಬಾವುಟ ನೋಡ್ರಿ, ಜಗತ್ತನ್ನ ಒಂದ್ಸಲ ಅಲ್ಲಾಡಿಸ್ಬಿಟ್ಟಿತ್ತಲ್ಲ ಬಾವುಟ. ಆ ಬಾವುಟ ನಮ್ಮವ್ರ ನಮ್ಮವ್ರು ಯಾಕಂತೀನಿ ಅಂದ್ರೆ, ಪ್ರತಿ ಸಲ ತಾಲಿಬಾನ್ ಅನ್ನಕ್ಕಾಗಲ್ವಲ್ಲ ಅದಕ್ಕೆ. ಸೊ ನಾನು ಯಾವಾಗ ನಮ್ಮವ್ರ ನಮ್ಮವ್ರು ಅಂತೀನಿ ಅವಾಗೆಲ್ಲ ನಾನು ತಾಲಿಬಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ. ನಮ್ಮವ್ರ ಅಲ್ವೇ ಅಲ್ಲ. ಅಲ್ಲಿ ನೋಡ್ರಿ ದೂರದ ಬೆಟ್ಟದ ಮೇಲೆ ಏನೋ ಬರೆದಿದೆ, ಕ್ಯಾ ಲಿಖಾ ಹುವಾ ಹೇ ಉಸ್ಕಾ ಉಪರ್.
ಅಫ್ಘಾನಿಸ್ತಾನ್ ಲೈಕ್ ಅಫ್ಘಾನಿಸ್ತಾನ್ ಅಂತ ಬರ್ದಿದ್ಯಂತೆ. ನಾವೀಗ ಕಾಬೂಲ್ ಮಾರ್ಕೆಟ್ ಬಂದಿದೀವಿ, ಜನಗಳೆಲ್ಲ ಇಲ್ಲಿ ಶಾಪಿಂಗ್ ಮಾಡ್ತಾವ್ರೆ. ಹಲೋ, ಧನಿಯಾ ಪುಡಿ ಗುಡ್ಡೆ ಗುಡ್ಡೆ ಹಾಕೊಂಡು ಮಾರ್ತಾವ್ರಿ ಇಲ್ಲಿ. ಈ ತರ ಪುಡಿ ಯಾರು ತಗೋತಾರೆ? ಧೂಳ್ಗಿಳ ಎಲ್ಲ ಮೆತ್ಕೊಳ್ಳಲ್ವಾ ಇದ್ರ ಮೇಲೆ? ಏನ್ ಕಥೆನೋ. ನಿನ್ನೆ ಶುಕ್ರವಾರ ಅಲ್ವಾ ಜುಮ್ಮಾ, ಇಲ್ಲಿ ಮಾರ್ಕೆಟು ಆಫೀಸು ಎಲ್ಲ ಫುಲ್ಲು ಬಂದ್ ಆಗಿತ್ತು. ಇವತ್ತು ತಿರ್ಗಾ ಶನಿವಾರ, ಶನಿವಾರ ಇಲ್ಲಿನ ಶನಿವಾರ ಸೋಮವಾರ ಇದ್ದಂಗೆ ಫುಲ್ ಅಗೈನ್ ಮಾರ್ಕೆಟು ಬ್ಯುಸಿ ಆಗ್ಬಿಟ್ಟಿದೆ. ನಾವೀಗ ಬಂದಿರೋದು ತುಂಬಾ ಹಳೆಯ ಮಾರ್ಕೆಟ್, ಇದನ್ನ ಮಂಡೇ ಮಾರ್ಕೆಟ್ ಅಂತಾರೆ. ಸಂಡೇ ಅಲ್ಲ, ಮಂಡೇ ಮಾರ್ಕೆಟ್. ಇದು 100 ವರ್ಷಗಳಿಗಿಂತ ತುಂಬಾನೇ ಹಳೆ ಮಾರ್ಕೆಟ್. ಮಂಡೇ ಮಾರ್ಕೆಟ್ ಅಲ್ಲಿ ಏನೇನ್ ಮಾರ್ತಾವ್ರೆ? ಸ್ಟೂಲ್ಗಳು, ಮಕ್ಕಳ ಆಟ ಆಡೋ ಅಂತ ಆಟ ಸಾಮಾನು, ಅಫ್ಘಾನಿಸ್ತಾನ್ ಪರ್ಕೆ ಇದು ವರ್ಲ್ಡ್ ಫೇಮಸ್ ಪರ್ಕೆ ಇದು. ಏನಿದು ಮೂಲಿಕೆಗಳೇನೋ ಮಾರ್ತಾವ್ರೆ. ಎಲ್ಲ ಯಾಕೆ ಹಿಂಗ್ ನೋಡ್ತಾವ್ರ ನನ್ನ? ಹಲೋ, ಇಂಡಿಯಾ, ಇಂಡಿಯನ್, ಇಂಡಿಯನ್, ಹಿಂದೂಸ್ತಾನಿ. ಅಪ್ ಕ್ಯಾ ಸೋಚಾ? ಪಾಕಿಸ್ತಾನ್? ನೈನ್, ಹಿಂದೂಸ್ತಾನ್. ಅದೇ ಮಸ್ವಾಕ್ ಫ್ಲೇವರ್ನ ಟೂತ್ ಪೇಸ್ಟ್ ಅಲ್ಲಿ ನಾವು ಅಲ್ಲಿಸ್ತೀವಲ್ಲ, ಇದು ರಿಯಲ್ ಮಸ್ವಾಕ್ ಇದು. ಇದರಿಂದ ಜನ ಹಂಗಂಗೆ ಅಲ್ಲುಜ್ಕೊಂಡ್ಬಿಡ್ತಾರೆ. ಅದಕ್ಕೆ ಇಲ್ಲಿನ ಜನಗಳ ಹಲ್ಲು ಸಿಕ್ಕಾಪಟ್ಟೆ ಸ್ಟ್ರಾಂಗು. ಈ ನೋಡ್ರಿ, ಈ ಥರ ಅಂತೂ ಎಲ್ಲೂ ನೋಡಿಲ್ಲ ನಾನು. ಇಡೀ ಚರ್ಮ ಚರ್ಮನೇ ಹಂಗಂಗೆ ನೇತಾಕವ್ರೆ. ಜಿಂಕೆ ಚರ್ಮ ಗುರು, ಜಿಂಕೆ ಚರ್ಮ ನೇತಾಕವ್ರೆ. ಅದ್ಯಾವ ಚರ್ಮ ಗೊತ್ತಿಲ್ಲ. ನಮ್ಮ ಕಡೆ ಹಿಂಗೇನಾದ್ರೂ ನೇತಾಕಿದ್ರೆ ನಮ್ಮನ್ನೇ ನೇತಾಕ್ಬಿಡ್ತಾರೆ. ಗುಂಪಲ್ಲಿ ನಾಷ್ಟ ಮಾಡ್ತಾರೆ, ಮ್ಯಾಗಿ ಏನೋ ತಿಂತಾ ಇದ್ದಂಗೆ ಅವ್ರು. ಇವರು ಮ್ಯಾಗಿ ಸ್ಪೆಗೆಟಿ, ಸ್ಪೆಗೆಟಿ, ಓಕೆ ಸ್ಪೆಗೆಟಿ, ಅಫ್ಘಾನಿಸ್ತಾನ್ ಸ್ಪೆಷಲ್ ಫೆಗೆಟಿ ತಿಂತಾವ್ರೆ. ನೈ ಹೋಗಯ್ಯ, ಮೇರಾ ಹೋಗಯ್ಯ. ಹಿಂದೂಸ್ತಾನ್, ಹಿಂದೂಸ್ತಾನ್, ಟೇಕ್ ಕೇರ್ ಗುರು. ಜನಗಳಿಗೆ ಇಲ್ಲಿ ಇಂಟ್ರೆಸ್ಟ್ ನನ್ನ ಹಿಂದೂನ ಮುಸ್ಲಿಮ, ಹಿಂದೂನ ಮುಸ್ಲಿಮ ಅಂತ ಹಿಂದೂಸ್ತಾನ್ ಅನ್ಬಿಡೋದು. ಶೂ ಹೊಲ್ಗೆ ಹಾಕ್ತಾವ್ರಲ್ರಿ, ಏನಿದು ಫ್ಯಾಕ್ಟ್ರಿ ಕೆಲಸ ಇಲ್ಲೇ ಮಾಡ್ತಾವ್ರೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಾರ್ಕೆಟ್ ಗುರು ಇದಂತೂ. ಎಲ್ಲ ಇಲ್ಲೆಲ್ಲ ಫುಲ್ಲು ಅದೇ ಕೆಲಸ, ಎಲ್ಲ ಗುಂಪಾಗಿ ಶೂ ಹೊಲಿತಾವ್ರೆ. ಶೂ ಹೊಲಿಯೋ ಮಿಷಿನ್ ಇದು ನಾನು ನೋಡೇ ಇರಲಿಲ್ಲ. ಬಟ್ಟೆ ಹೊಲಿಯೋ ಮಿಷಿನ್ಗಿಂತ ಡಿಫ್ರೆಂಟ್ ಆಗಿದೆ ಇದು. ಕಾಬೂಲ್ ಮಾರ್ಕೆಟೇ ಸಿಕ್ಕಾಪಟ್ಟೆ ಹಳೆಯದು. ಕಾಬೂಲ್ ಮಾರ್ಕೆಟಲ್ಲಿ ಈ ಚಿಡಿಯೋಂಕ ಮಾರ್ಕೆಟ್ ಇದೆಯಲ್ಲ, ಇದಂತೂ ಸಿಕ್ಕಾಪಟ್ಟೆ ಹಳೆಯದು, ಇನ್ನೂ ಹಳೆಯದು. ಥರ ಥರವಾದಂತಹ ಪಕ್ಷಿಗಳು ನೋಡ್ಬೋದು ನಾವಿಲ್ಲಿ. ಇದ್ಯಾವ ಕೋಳಿ ಗುರು ಇದು? ಇಂಥ ಕೋಳಿ ನಾನು ಎಲ್ಲೂ ನೋಡೇ ಇಲ್ಲ. ಸ್ಪೈಕ್ ಮಾಡ್ಕೊಂಡೈತೆ ಅಲ್ಲೆಲ್ಲೆಲ್ಲೆಲ್ಲ ಸ್ಪೈಕ್ ಕೋಳಿಗಳು. ಸಿಚುವೇಶನ್ ಎಷ್ಟೇ ಖರಾಬ್ ಆಗಿದ್ರು ಇಂಡಿಯನ್ ಅಂತ ಹೇಳ್ಕೊಂಡು ಆರಾಮಾಗಿ ಓಡಾಡ್ಬೋದು, ಅದೇ ಖುಷಿ ವಿಚಾರ. ಇದು ಪಕ್ಷಿಗಳಿಗೆ ಹಾಕೋ ಅಂತ ಆಹಾರನೂ ಸಹ ಇಲ್ಲೇ ಇದೆ. ನಮ್ಮ ರಾಗಿನೂ ಇಲ್ಲೇ ಇದೆ ನೋಡಿ. ರಾಗಿ ಬೆಳೀತಾರ ಅಫ್ಘಾನಿಸ್ತಾನಲ್ಲಿ? ಆಶ್ಚರ್ಯ. ವೆಲ್ಕಮ್ ಟು ವಜೀರ್ ಅಕ್ಬರ್ ಖಾನ್ನ ಬೆಟ್ಟ. ಕಾಬೂಲ್ನ ಅತಿ ದೊಡ್ಡ ಬೆಟ್ಟ, ಕಾಬೂಲ್ನ ಮಧ್ಯ ಸಿಟಿ ಭಾಗದಲ್ಲಿ ಈ ಬೆಟ್ಟ ಇದೆ. ಇಲ್ಲಿಂದ ನೋಡಿ ಸುಂದರವಾದಂಥ ಕಾಬೂಲ್ ಸಿಟಿಯ ವ್ಯೂ. ಅಲ್ಲಿ ಸನ್ಸೆಟ್ ಇನ್ನೇನು ಆಗೋ ಮೂಮೆಂಟ್ ಇದೆ. ಇಲ್ಲೆಲ್ಲ ಅಫ್ಘಾನರು ಎಂಜಾಯ್ ಮಾಡ್ತಾವ್ರೆ. ಬೆಟ್ಟದ ಮೇಲೆ ಮಗು ನಡ್ಕೊಂಡು ಹೋಯ್ತಾವನೆ, ಏನು ಎತ್ಕೊಂಡು ಹೋಯ್ತಾವನೆ. ಹಲೋ ಕೇಸಾ ಹೇ. ಓ, ಮಾರ್ತವನೆ ಕಡಲೆ ಬೀಜ, ಕಡಲೆಕಾಯಿ ಎಲ್ಲ ಮಾರ್ತವನೆ. ಬೆಟ್ಟದ ಮೇಲೂ ಜನ ವಾಸ ಮಾಡ್ತಾವ್ರು ನೋಡಿ. ಇಲ್ಲಿ ಏನೋ ಕೆಲಸ ಮಾಡ್ತಾವ್ರಲ್ಲಿ, ಹೊಸ ಮನೆ ಬಿಲ್ಡ್ ಮಾಡ್ತಾವ್ರೆ. ಮನೆ ಅವ್ರಿಗೆ ಅವರೇ ಕಟ್ಕೋತಾವ್ರೆ, ಕುಟುಂಬಸ್ಥರೆಲ್ಲ ಸೇರಿಕೊಂಡು ಅವ್ರ ಮನೇನ.
ಬೆಟ್ಟದ ಮೇಲೆ ಏನೇನೋ ಮರ ಇದೆಯಲ್ಲ, ಯಾವ ಮರ ಇದು? ಅಫ್ಘಾನಿಸ್ತಾನ್ ಮರ. ಈ ಕಾಬೂಲ್ ಸಿಟಿಲಿ ನೀವು ಯಾವ ಮೂಲೆಗೆ ಹೋಗಬೇಕು ಅಂತಂದರೂ ಪ್ರತಿ 4 ರೋಡಲ್ಲಿ ಒಂದ್ಸಲ ತಾಲಿಬಾನ್ ಚೆಕ್ ಪಾಯಿಂಟ್ ಇದ್ದೇ ಇರುತ್ತೆ. ತಾಲಿಬಾನ್ಗಳು ಗನ್ ಹಿಡ್ಕೊಂಡು ಬರೋ ಹೋಗೋ ಅಂಥ ಕಾರ್ಗಳನ್ನೆಲ್ಲ ಡಿಕ್ಕಿ, ಸೀಟ್ ಕೆಳಗಡೆ ಇಂಜಿನ್ ಓಪನ್ ಮಾಡಿ ಎಲ್ಲ ಇಂಚಿಂಚು ಗಾಡಿ ಚೆಕ್ ಮಾಡ್ತಾರೆ. ಅಷ್ಟೊಂದು ಫುಲ್ಲು ಸ್ಟಿಟ್ ಮಾಡ್ಬಿಟ್ಟವ್ರೆ. ಮುಂಚೆ ಎಲ್ಲ ಅವರೇ ಬಾಂಬ್ ಬ್ಲಾಸ್ಟ್ ಮಾಡ್ತಾಯಿದ್ರು, ಅದಾಗಿ ಯಾವಾಗ ಅವ್ರ ಕೈಗೆ ಗೌರ್ಮೆಂಟ್ ತಗೊಂಡಾದ್ಮೇಲೆ ಈಗ ಬೇರೆಯವ್ರು ಬಂದು ಇಲ್ಲಿ ಸ್ಫೋಟಕ ವಸ್ತುಗಳಿಂದ ಸ್ಫೋಟ ಮಾಡ್ತಾರೆ, ಅದಕ್ಕೆ ಫುಲ್ ಸ್ಟಿಟ್ ಮಾಡ್ಬಿಟ್ಟವ್ರೆ ಎಲ್ಲ ಕಡೆನೂ. ಅಚ್ಚ ಕನ್ನಡದಲ್ಲಿ ಮಾತಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಗುರು. ಗೋಡೆಲ್ಲೂ ಕಿವಿ ಇರುತ್ತೆ. ಇದು ನಮ್ಮವ್ರದೇ ಗಾಡಿ. ಈ ಗಾಡೀಲಿ ಎಲ್ಲ ಕಡೆ ಸಿಟಿಯಲ್ಲಿ ಬೀಟ ಹೊಡಿತಾ ಇರ್ತಾರೆ. GPS ಸಿಸ್ಟಮ್ ಸಿಗಿಸ್ಕೊಂಡ್ಬಿಟ್ಟವ್ರು ನೋಡಿ, ಇಲ್ಲೂ ಅಷ್ಟೇ. ಇದು ನಮ್ಮವ್ರದೇ ಗಾಡಿ. ದೇವರು, ನಾವೀಗ ಇಂಪಾರ್ಟೆಂಟ್ ಪ್ಲೇಸಿಗೆ ಬಂದಿದ್ದೀವಿ. ಕಾಬೂಲ್ನಲ್ಲೇ ಅತ್ಯಂತ ಇಂಪಾರ್ಟೆಂಟ್ ಪ್ಲೇಸ್ ಯಾವುದು ಅಂತಂದರೆ ಇದೇನೆ. ಇಲ್ಲಿ ಅಫ್ಘಾನಿಸ್ತಾನದ ಅತಿ ದೊಡ್ಡ ಫ್ಲ್ಯಾಗ್ ಇದೆ ನೋಡಿ ಅಲ್ಲಿ. ಗುರು, ಮುಂಚೆ ಈ ಜಾಗದಲ್ಲಿ ಅಫ್ಘಾನಿಸ್ತಾನ್ನ ಅಫಿಷಿಯಲ್ ಫ್ಲ್ಯಾಗ್ ಇತ್ತು. ಈಗ ನಮ್ಮವ್ರ ಗೌರ್ಮೆಂಟ್ ಬಂದಾದಮೇಲೆ ಇಲ್ಲಿ ತಾಲಿಬಾನ್ ಫ್ಲ್ಯಾಗ್ ಇದೆ. ತಾಲಿಬಾನ್ನ ಅತ್ಯಂತ ದೊಡ್ಡ ಫ್ಲ್ಯಾಗ್ ಇದು ಅಫ್ಘಾನಿಸ್ತಾನಲ್ಲೇ. ಅಫ್ಘಾನಿಸ್ತಾನ್ನ ಮೂಲ ಮೂಲೆಯಲ್ಲೂ ಇವ್ರ ಫ್ಲ್ಯಾಗ್ ಹಾರಾಡಿಸ್ತಾರೆ. ಇಲ್ಲಿ ಬಿಡ್ತಾರ, ಇಲ್ಲೂ ಹಾರಾಡಿಸ್ತಾರೆ. ಅಯ್ಯೋ, ಎಲ್ಲ ಕಡೆನೂ ಬಂದಕ್ಕೆ ಇಟ್ಕೊಂಡು ನಿಂತಿರ್ತಾರೆ. ಇವ್ರ ಕ್ಯಾಮ್ರಾ ಇಟ್ಕೊಂಡು ನಿಂತವ್ರೆ, ನಮ್ಮವ್ರು ಯಾರು, ಫೋಟೋಗ್ರಾಫರ್ಸ್ ಯಾರು, ಯಾರು ಗೊತ್ತೇ ಆಗಲ್ಲ. ತಾಲಿಬಾನ್ನ ಅತ್ಯಂತ ದೊಡ್ಡ ಫ್ಲ್ಯಾಗ್ ಇಲ್ಲಿ ಹಾರಾಡ್ತಾ ಇದೆ. ರಾಜ ರೋಷವಾಗಿ ಹಾರಾಡ್ತಾ ಇದೆ. ಅದೇ ದೀಪ ಹಾರಾಗೋಕ್ಕಿಂತ ಮುಂಚೆ ಚೆನ್ನಾಗಿ ದಗ್ದಗ ಅಂತ ಉರಿಯುತ್ತಲ್ಲ, ಹಾಗೆ ಕಾಣ್ತಾ ಇದೆ ನನಗೂ ಇಲ್ಲಿ. ಇಂಡಿಯಾ ಕ್ಯಾಮರಾ ಇಂಡಿಯಾ ವಾಲಾ ಸರ ಖಲಿ ಸರ್ ಯೂ 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 ಕ್ಯಾಮರಾ ಇಂಡಿಯಾ ವಾಲಾ
انڈیا میں جو ہے ہمارے دشمن لوگ بہت ہیں، یہ تم ہماری تصویر لے اس کو بولو کابل میں طالب لوگ آیا ہے. ہاں ٹھیک ہے، مہربانی، تھینک یو تھینک یو. نمبر الوے اللہ ٹو ڈو 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 ಅಲ್ಲಾ ಗುರು, ರಷ್ಯಾದಲ್ಲಿ ನಮ್ಮವ್ರು ಅಲ್ವೇ ಅಲ್ಲ ಅಂತ ಇದೆ, ಇವ್ರಿಗೇನಾದ್ರು ಗೊತ್ತಾದ್ರೆ ನನ್ನ ಇಲ್ಲ ಇಲ್ಲ ಅನ್ನೋಂಗ್ ಮಾಡ್ತಾರೆ. ಅಪ್ಪ ಗನ್ ಕಿದರ್ ಗನ್ ರೇಗಾ ತೋ ಅಚ್ಚಾ ಹೋಗಾ ನೀ ಗನ್ ಜೋ ಫಿರ್ ತುಮ್ ಖರಾಬ್ یہ بول رہے کابل میں طالب لوگ آیا ہوا ہے، پاڑو کا لینے والا ہے، ہمارے کو ٹی وی میں لاؤ. صحیح ہے، ضرور ہم پورا کوشش کریں گے آپ کو زیادہ سے زیادہ زیادہ سے زیادہ سپر اسٹار. تم ہمارے ایک تصویر لو، ضرور تم ہمارے ایک تصویر لو. ان میں یہ ماڈو کوئی جیون دلی کرما ಯಾರಾದರೂ ಕ್ಯಾಮ್ರಾ ಹಿಡ್ಕೊಂಡು ಸುತ್ತಾಡ್ತಾ ಇದ್ರೆ ಎಲ್ಲರ ಕಣ್ಣು ಸಿಕ್ಕಾಪಟ್ಟೆ ಸ್ಪೈ ಥರ ನೋಡ್ತಾ ಇರ್ತಾರೆ.
ಮತ್ತೆ ಇದೇನು ಅಂತಂದರೆ ಈಗ ಅಫ್ಘಾನಿಸ್ತಾನಲ್ಲಿ ನಮ್ಮವ್ರ ಸರ್ಕಾರ ಇದೆ, ಇದಕ್ಕಿಂತ ಮುಂಚೆ ಗೌರ್ಮೆಂಟ್ ಸರ್ಕಾರ ಇತ್ತು. ಅದಕ್ಕಿಂತ ಮುಂಚೆ 1963 ರಷ್ಯಾದವರು ಅಫ್ಘಾನಿಸ್ತಾನದಲ್ಲಿದ್ದಾಗ, ರಷ್ಯಾ ಅಲ್ಲ ಸೋವಿಯತ್ ಯೂನಿಯನ್ ರಷ್ಯಾ ಅಫ್ಘಾನಿಸ್ತಾನಲ್ಲಿದ್ದಾಗ ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾಗ ಇಲ್ಲಿ ಸಿಕ್ಕಾಪಟ್ಟೆ ಹಾಸ್ಪಿಟ್ಲು, ಸ್ಕೂಲು, ಈ ಥರ ಸ್ವಿಮ್ಮಿಂಗ್ ಪೂಲು ಎಲ್ಲ ಕಡೆ ಇಡೀ ಅಫ್ಘಾನಿಸ್ತಾನಲ್ಲಿ ನಾವು ಸುಮಾರು ಕಡೆ ಈ ಥರ ಜಾಗಗಳನ್ನ ನೋಡ್ಬೋದು. ರಷ್ಯಾದವರು 1960 ಕಟ್ಟಿದಂತಹ ಸ್ವಿಮ್ಮಿಂಗ್ ಪೂಲು, ಅತಿ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದು. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದು ಏರ್ಪೋರ್ಟ್, ಅದು ಈಗ ತಾನೇ ಸನ್ಸೆಟ್ ಆಗಿದೆ. ವಾತಾವರಣ ಅಂತೂ ಚೆನ್ನಾಗಿದೆ, ಆಚೆಯಿಂದ ಥಂಡಿ ಆದರೆ ಒಳಗಡೆಯಿಂದ ಫುಲ್ ಬಿಸಿ. ಅವಾಗವಾಗ ಮೀಟರ್ ಆಫ್ ಬೇರೆ ಆಗ್ತಾ ಇರುತ್ತೆ. ಓ, ಈ ಥರ ಅಂತೂ ಜೀವನದಲ್ಲಿ ಯಾವತ್ತೂ ಆಗಿಲ್ಲಪ್ಪ. ಮೇಲ್ಗಡೆ ನೋಡೋಕ್ಕೆ ಚೆನ್ನಾಗೇ ಇರ್ತೀನಿ, ಒಳಗಡೆ ಏನೂ ಇರಲ್ಲ. ಗುರು, ರಷ್ಯಾದವರು ಯಾವಾಗ ಅಫ್ಘಾನಿಸ್ತಾನ ಡೆವಲಪ್ ಮಾಡ್ತಿದ್ರು 1960 1970s ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ ಮಾಡ್ತಿದ್ರು. ಡೆವಲಪ್ಮೆಂಟ್ನ ಅಲ್ಲಲ್ಲಲ್ಲಿ ನೋಡ್ಬೋದು. ಇದನ್ನು ಸಹಿಸಲಾರ್ದಂತಹ ದೊಡ್ಡಣ್ಣ ಅಮೇರಿಕಾ ಇಂತಿಂಥ ಗ್ರೂಪ್ಗಳನ್ನ ಎತ್ತೆತ್ತು ಕಟ್ತಾ ಇದ್ರು. ಅದಾದಮೇಲೆ ಒಂದು ಗುಂಪು ಯಾರು ಮೀರ್ಸೋಕ್ಕಾಗದೇ ಇರೋ ಅಷ್ಟು ಬೆಳೆದು ಬಿಡ್ತು. ಬೆಳೆದು 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 ಯಾವ ಮಟ್ಟಕ್ಕೆ ಬೆಳೀತು ಅಂತಂದರೆ ಇಡೀ ಒಂದು ದೇಶನೇ ಅವ್ರ ತೆಕ್ಕೆಗೆ ಹಾಕ್ಕೊಂಬಿಟ್ಟು ಹಂಗೆ ಬೆಳೀತು ಆ ಗ್ರೂಪು. ಒಟ್ಟಿನಲ್ಲಿ ಕನ್ಕ್ಲೂಷನ್ ಹೇಳಬೇಕು ಅಂತಂದರೆ ಎರಡು ದೊಡ್ಡ ಶಕ್ತಿಗಳ ಮಧ್ಯ ಈ ದೇಶ ಫುಟ್ಬಾಲ್ ಆಗೋಯ್ತು ಅದಂತೂ ಹೇಳ್ಬೋದು.